ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ 8:36. ಇಂದು ಸೋಮವಾರ 25th April 2022. ನಮ್ಮ ಮಹಾಸಂಚಿಕೆಯ ನಂಬರು 1717 1717. ಇದರಲ್ಲಿ ಈ ಸೋಮವಾರ ದಿವಸ ನಾವು ಚಮಕ ಆನ್ಲೈನ್ ಕ್ಲಾಸ್ ಮಂತ್ರಪುಷ್ಪ ಅನುವಾಕ 5ಕ್ಕೆ ನಾವು ಪ್ರವೇಶ ಮಾಡಬೇಕೀಗ. ಇದರಲ್ಲಿ ಪಾರ್ಟ್ 17 ಆಗಿದೆ ಈಗ ಚಮಕದಲ್ಲೇ ಆನ್ಲೈನ್ ಕ್ಲಾಸಲ್ಲಿ. ಇನ್ನೊಂದು ವಿಚಾರ ಹೇಳಿ ನಾನು ಮುಂದೆ ಗಣನ ಅಂತ ಹೇಳೋಣ. ನಿನ್ನೆ ಅಂದರೆ 2 ಸೆಷನ್ ಮಾಡಿದ್ವು ನಾವು ಭಾನುವಾರ. ದಿ ಸೆಕೆಂಡ್ ಸೆಷನಲ್ಲಿ ನಾವು ರುದ್ರಮಂತ್ರ ನಮಕ ಚಾಂಟಿಂಗ್ ವರ್ಚುವಲ್ ಕ್ಲಾಸ್ ವಿತ್ 5 ಸ್ಟೂಡೆಂಟ್ಸ್ ಅಂತ ಆರಂಭ ಮಾಡಿದ್ದು. 4 ನಾವು ಅಪ್ಲೋಡ್ ಮಾಡಿದಾಗ ಎಲ್ಲ ಬಂದ ಮೇಲೆ 8:22 4 ಅಪ್ಲೋಡ್ ಆಗೋಯಿತು. ನಾ 5:45 ಮುಗಿಸಿದ್ದನ್ನು ಜಿಯೋ ಮೂಲಕ ಮಾಡಿದ್ದೆ. ಆಮೇಲೆ ಬಂದ ಪೂರಾ ಮಹಾಪೂರ ಸಾರ್ ನಾವು ಸೇರ್ಕೋಬೇಕು ಈ ಕ್ಲಾಸ್ಗೆ ಇತ್ಯಾದಿಗಳದ್ದು. ನಾ ಅದನ್ನ ಸೆಕೆಂಡ್ ಸೆಷನಲ್ಲಿ ಇವತ್ತು ತಿರ್ಗಾ ಕಂಟಿನ್ಯೂ ಮಾಡ್ತೀವಿ. ಅದರಿಂದ ಆಗ ಹೇಳ್ತೀನಿ. ಬಟ್ ಒಟ್ಟಿನಲ್ಲಿ ನನಗೆ ಬಂದಂಥ ರುದ್ರಮಂತ್ರ ಇದು ಎಲ್ಲರ ಅಪೇಕ್ಷೆ ಆಗಿತ್ತು ಸರ್. ಈ ರೀತಿಯಾದ ಒಂದು ಕ್ಲಾಸ್ ನಮಗೆ ವರ್ಚುವಲ್ ಕ್ಲಾಸು ಚಾಂಟಿಂಗ್ ಕ್ಲಾಸ್ ಬೇಕಿತ್ತು. ಅದಕ್ಕೆ ಮುಂಚೆ ನೀವು ಹೇಗಿದ್ರು 175 ಸಂಚಿಕೆಗಳಲ್ಲಿ ಶತರುದ್ರಿಯದ ಬಗ್ಗೆ ಬಹಳ ವಿವರವಾಗಿ ಕೊಟ್ಟಿದ್ದೀರಿ. ಅದನ್ನ ಪುರುಸೊತ್ತಾದಾಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗ ಚಮಕದ ಕ್ಲಾಸ್ ಮಾಡ್ತಾ ಇದ್ದೀರಾ ಅಂತ ಅದು ಕೂಡ ಈಗಾಗಲೇ 17 ವಿಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಆಗ ಒಂದು ಸತಿ ನಾವು 5 ಹೇಳಲ್ಲ ಈಗ, ಯಾಕೆಂದರೆ ಒಂದು 4 ಅನುವಾಕನೂ ಚೆನ್ನಾಗಿ ಬಂದುಬಿಟ್ಟಿದೆ ಇದರಲ್ಲೂ ಚಮಕ. ಅದನ್ನ ಹಿಂದಿನ ನಿನ್ನೆ ಮಾತಾಡಿದಾಗ ಹೇಳಿದ್ದೀರ ಅದನ್ನ. ಓಂ ಗಣನ ಅಂತ ಗಣಪತಿ ಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಅನುಶೃಣ್ವನ್ ನೋತಿಭಿ ಸೀದ ಸಾಧನಂ ಓಂ ನಮೋ ಭಗವತೇ ರುದ್ರಾಯ ಊರ್ಚ ಮೇ ಸುನೃತಾಚ ಮೇ ಪಯಶ್ಚ ಮೇ ರಸಶ್ಚ ಮೇ ಘೃತಂಚ ಮೇ ಮಧುಚ ಮೇ ಸಗ್ಧಿಶ್ಚ ಮೇ ಸಪೀತಿಶ್ಚ ಮೇ ಕೃಷಿಶ್ಚ ಮೇ ವೃಷ್ಟಿಶ್ಚ ಮೇ ಜೈತ್ರಂಚ ಮ ಔದ್ಭಿದ್ಯಂಚ ಮೇ ರಯಿಶ್ಚ ಮೇ ರಾಯಶ್ಚ ಮೇ ಪುಷ್ಟಂಚ ಮೇ ಪುಷ್ಟಿಶ್ಚ ಮೇ ವಿಭುಚ ಮೇ ಪ್ರಭುಚ ಮೇ ಬಹುಚ ಮೇ ಭೂಯಶ್ಚ ಮೇ ಪೂರ್ಣ ಚ ಮೇ ಪೂರ್ಣತರಂಚ ಮೇ ಕ್ಷಿತಿಶ್ಚ ಮೇ ಕೂಯವಾಶ್ಚ ಮೇ ಅನ್ನಂಚ ಮೇ ಕ್ಷುಚ ಮೇ ವ್ರೀಹಯಶ್ಚ ಮೇ ಯವಾಶ್ಚ ಮೇ ಮಾಷಾಶ್ಚ ಮೇ ತಿಲಾಶ್ಚ ಮೇ ಮುದ್ಗಾಶ್ಚ ಮೇ ಕಲ್ವಾಶ್ಚ ಮೇ ಗೋಧುಮಾ
ಮಸೂರಶ್ಚ ಮೇ ಮಸೂರಶ್ಚ ಮೇ ಪ್ರಿಯಂಗಮಶ್ಚ ಮೇ ಅಣವಶ್ಚ ಮೇ ಶ್ಯಾಮಕಾಶ್ಚ ಮೇ ನೀವರಶ್ಚ ಮೇ. ಇಲ್ಲಿ 37 ಸಲ ಚಮೆ ಅಂತ ಬರುತ್ತೆ. ನಾಲ್ಕನೇ ಅನುವಾಕಕ್ಕೆ ನಾನು ಸಾಧ್ಯವಾದಷ್ಟು ವ್ಯಾಖ್ಯಾನ ಹೇಳಾಗಿದೆ. ಮೂರನ್ನ ನಾನು ಬಿಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ನಾಲ್ಕನೇ ಈಗೊಂದು ಸತಿ ಹೇಳಿದ್ದೀನಿ. ಈಗ ನಾವು ಈ ಚಮೆಯ ಚಮಕದ ಚಮಕ ಪ್ರಶ್ನೆ ಅಂತ ಇನ್ನು ಐದನೇ ಅನುವಾಕಕ್ಕೆ ಪ್ರವೇಶ ಮಾಡೋಣ. ಒಂದು ಸತಿ ಐದನೇ ಅನುವಾಕನ ನಾನು ರಿಸೈಟ್ ಮಾಡಿಬಿಡ್ತೀನಿ, ನಂತರ ಆಮೇಲೆ ಅದಕ್ಕೆ ವ್ಯಾಖ್ಯಾನ ಮಾಡೋಣ. ಅಶ್ಮಾಚಮೆ ಮೃತ್ತಿಕಾಚಮೆ ಗಿರಯಶ್ಚಮೆ ಪರ್ವತಾಶ್ಚಮೆ ಸಿಕತಾಶ್ಚಮೆ ವನಸ್ಪತಯಶ್ಚಮೆ ಹಿರಣ್ಯಂ ಚಮೆ ಯಶ್ಚಮೆ ಸೀಸಂಚಮೆ ತ್ರಪುಶ್ಚಮೆ ಶ್ಯಾಮಂಚಮೆ ಲೋಹಂಚಮೆ ಅಗ್ನಿಶ್ಚಮ ಆಪಶ್ಚಮೆ ವಿರುಧಶ್ಚಮ ಓಷಧಯಶ್ಚಮೆ ಕೃಷ್ಟಪಚ್ಚಂಚಮೆ ಕೃಷ್ಟಪಚ್ಚಂಚಮೆ ಕೃಷ್ಟಪಶ್ಚಂಚಮೆ ಇನ್ನೊಂದು ಸತಿ ಗ್ರಾಮ್ಯಾಶ್ಚಮೆ ಪಶವ ಆರಣ್ಯಾಶ್ಚ ಯಜ್ಞೇನ ಕಲ್ಪತಾಂ ವಿತ್ತಂಚಮೆ ವಿತ್ತಿಶ್ಚಮೆ ಭೂತಂಚಮೆ ಭೂತಿಶ್ಚಮೆ ವಸುಚಮೆ ವಸತಿಶ್ಚಮೆ ಕರ್ಮಚಮೆ ಶಕ್ತಿಶ್ಚಮೆ ಅರ್ಥಶ್ಚಮ ಏಮಶ್ಚಮ ಇತಿಶ್ಚಮೆ ಗತಿಶ್ಚಮೆ. ಇಲ್ಲಿ 27 ಸಲ ಚಮೆ ಚಮೆ ಅಂತ ಬಂದಿದೆ. ಈ ನಾಲ್ಕು ಅನುವಾದಕ ಆದಟ್ಗೇನೆ ಐದನೇದಲ್ಲಿ ಅಶ್ಮಚಮೆ, ಏನು ಅಶ್ಮಚಮೆ ಅಂದರೆ ಇಲ್ಲಿ ಒಂದು ನಾವೆಲ್ಲ ಗಮನಿಸಬೇಕಾದ್ದೇನೆಂದರೆ ಅಶ್ಮಚಮೆಯಿಂದ ಶ್ಯಾಮಂಚಮೆ ಅಲ್ಲಿವರೆಗೆ ನಮಗೆ ಬೇಕಾದ ಪ್ರಾಕೃತಿಕ ಸಂಪತ್ತು ಹೇಗಿರಬೇಕು ಅನ್ನೋದನ್ನು ಹೇಳಾಗಿದೆ. ನೋಡಿ, ಚಮೆನಲ್ಲಿ ಯಾವುದು ಬಿಟ್ಟಿಲ್ಲ ಅನ್ನೋದು ಒಂದೊಂದು ಕಲೆಯಿಂದ ಎಲ್ಲರೂ ಭಾಳ ಚೆನ್ನಾಗಿದೆ ಸರ್ ವ್ಯಾಖ್ಯಾನ. ಹಿಂದಿನ ಇದರಲ್ಲಿ ನೀವಾರ ಅಷ್ಟಮಿ ಯಾವ್ಯಾವ ಥರ ನಮಗೆ ಇದು ಗೋಧಿ ಹೇಗಿರಬೇಕು, ನವಣೆ ಹೇಗಿರಬೇಕು ಅವೆಲ್ಲ ಬರಬೇಕು. ನಿಜ ಅಲ್ವಾ? ನಿತ್ಯ ಜೀವನದಲ್ಲಿ ಆಹಾರ ಅನ್ನೋದಿಲ್ಲದೆ ಇದ್ದರೆ ಅದೆಲ್ಲ ಜಾಸ್ತಿ ಆಗಲಿ ಅಂತ ಕೇಳೋದು. ಇಲ್ಲಿ ಯಾವುದಾರ ಒಂದು ಇಲ್ಲಿ ನಮಕ ಆಗೋಯಿತು, ಎಲ್ರಿಗೂ ಇದು ಇಡೀ ಯೂನಿವರ್ಸಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದು ಪ್ರಕೃತಿ. ಈಗ ಆ ಪ್ರಕೃತಿ ಅಶ್ಮಾಚಮೆಯಿಂದ ಶ್ಯಾಮಂಚಮೆಯವ್ರು ತಗೊಂಡ್ರೆ ಅಶ್ಮಾಚಮೆ ಮೃತ್ತಿಕಾಚಮೆ ಗಿರಯಶ್ಚಮೆ ಪರ್ವತಾಶ್ಚಮೆ ಸಿಕತಾಶ್ಚಮೆ ವನಸ್ಪತಯಶ್ಚಮೆ ಹಿರಣ್ಯಂಚಮೆ ಯಶ್ಚಮೆ ಸೀಸಂಚಮೆ ತ್ರಪುಶ್ಚಮೆ ಶ್ಯಾಮಂಚಮೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅಶ್ಮಾಚಮೆ ಅಂದರೆ ಅಶ್ಮ ಅಂದರೆ ಕಲ್ಲುಗಳಿರುವ ಅಂತ, ಅಂದರೆ ಕಲ್ಲು ಮಣ್ಣು ಇರಲೇಬೇಕು. ಬರೀ ಮಣ್ಣೇ ಇದ್ರೆ ಆಗ್ಬಿಡಲಿಲ್ಲ, ಕಲ್ಲು ಮಣ್ಣು. ನಾವು ಯಾವುದೇ ಒಂದು ನೀರು ಹೀರ್ಕೋಬೇಕಾದ್ರೆ ಎಷ್ಟೋ ಜನ ಕೂತಿ ರೀಪಾಟ್ ಮಾಡಿಸುವಾಗ ಪಾಟಲ್ಲಿ ಒಂದು ಹೋಲ್ ಇರುತ್ತೆ, ಕೆಳಗಡೆ ಒಂದಿಷ್ಟು ಕಲ್ಲು ತಂದಿರ್ತಾರೆ. ನಮಗೂ ಮೊದಲು ಗೊತ್ತಾಗುತ್ತೆ, ಒಂದು 4-5 ಕಲ್ಲು ಹಾಕ್ತಾರೆ. ಯಾಕೆಂದರೆ ಮಣ್ಣು ಮೇಲೆ ಬಂದು ನೀರು ವೆಂಟ್ ಔಟ್ ಹೋಗಬೇಕು. ಅಂದರೆ ಒಂದು ಭೂಮಿ ಫಲವತ್ತತೆ ಇರಬೇಕಾದ್ರೆ ಹೇಗಿರ್ ಇದನ್ನೆಲ್ಲ ನಾವೇ ಮಾಡಿದ್ದು. ಹೋಲ್ ಯೂನಿವರ್ಸಲ್ಲಿ ಇಷ್ಟೊಂದು ಕೋಟಿ ಕೋಟಿ ಹೆಕ್ಟರ್ಸ್ ಭೂಮಿನಲ್ಲಿ ನ್ಯಾಚುರಲ್ ಪೃಥ್ವಿ, ಅದಕ್ಕೆ ಭೂಮಿ ರಾಪೋ ನಲೋ ನಿಲೋ ನಭ. ಅದರ ಪಾವಿತ್ರ್ಯತೆನ, ಭೂಮಿಯ ಪಾವಿತ್ರ್ಯತೆನ ಯಾವುದೇ ಭೂಮಿ ಆಗಲಿ ಅದನ್ನು ನಾವೆಲ್ಲ ಕಾಪಾಡ್ಕೊಂಬರ್ಬೇಕಾದ್ದು, ಗೌರವಿಸ್ಬೇಕಾದ್ದು. ಅದರಿಂದ ನಾವು ಅನ್ನ ಬೆಳೆಯೋದು ಅನ್ನೋದಕ್ಕೆ ಕಲ್ಲುಗಳಿರುವ ಅಶ್ಮಾಚಮೆ. ಮದುವೆನಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅನ್ನೋ ಗೊತ್ತಿಲ್ಲ, ಕೆಲವು ಸಂಪ್ರದಾಯದಲ್ಲಿ ಸಣೆಕಲ್ ಮೇಲೆ ಹೆಣ್ಮಗಳ ಕಲ್ಲು ಇದನ್ನು ಕಾಲಿಡಿಸ್ಬಿಟ್ಟು ಅಶ್ಮಾಚಮೆ ಅಂದರೆ ಅದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಅದಕ್ಕೆ ನೆನ್ನೆ ಸುಮಾರು ಜನ ಇದಂದ್ರೆ ಸರ್ ನೀವು ಸಪ್ತಪದಿ ಬಗ್ಗೆ ಇದಾದಮೇಲೆ ಒಂದು ಸತಿ ಹೇಳಿಬಿಡಿ ಸರ್ ಎಲ್ಲ ನೋಡೋಣ. ಅಂದರೆ ಯಾಕೆ ಹೇಳಿದ್ರೆ ಕಲ್ಲುಗಳಿರುವ ಅಶ್ಮಾಚ ಆಮೇಲೆ ಮೃತ್ತಿಕಾಚಮೆ. ಮೃತ್ತಿಕೆ ಅಂದರೆ ಮಣ್ಣು, ನಾವೆಲ್ಲರಿಗೂ ಗೊತ್ತಿದೆ. ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಮೃತ್ತಿಕೆ ಕೊಡ್ತಾರೆ, ಹುತ್ತದ ಮಣ್ಣು ಕೊಡ್ತಾರೆ. ಮೃತ್ತಿಕಾಚಮೆ ಅಂದರೆ ಕಲ್ಲುಗಳಿರುವ ಮಣ್ಣಿರುವ. ಆಮೇಲೆ ಗಿರಯಶ್ಚಮೆ ಗುಡ್ಡಗಾಡುಗಳು ಅವೆಲ್ಲ ನೀರು ಹರಿಬೇಕಾದ್ರೆ ಎಷ್ಟು ಪ್ರಕೃತಿ ನ್ಯಾಚುರಲಾಗಿ ಟೋಪೋಗ್ರಫಿ ಹೇಗಿದೆ ನಾವು ಮಾಡಿದ್ದ ಅದೆಲ್ಲವ. ನೆಕ್ಸ್ಟು ಪರ್ವತ ಆಶ್ಚಮೆ, ಪರ್ವತಗಳೂ ಇರಬೇಕು. ಆಮೇಲೆ
ಸಿಕತಾಶ್ಚಮೆ ಮರಳು ಇರಬೇಕು. ಮರಳು ನೋಡಿ ಹೇಗೆ ಏನೇನು ಮನೆ ಕಟ್ಟಬೇಕಾದ್ರೆ ನಾವು ಎಷ್ಟೇ ಮಾಡ್ರನ್ನ ಇರ್ಬೋದು, ಏನೇ ಮಾಡ್ಕೋಬೋದು. ಈ ಕಲ್ಲು ಮಣ್ಣು ಗೊತ್ತಿರುತ್ತೆ ನಮಗೆ, ದೊಡ್ಡ ದೊಡ್ಡ ಸೈಜ್ ಕಲ್ಲು ಹಾಕ್ತೀವಿ, ಆಮೇಲೆ ಸಣ್ಣ ಸೈಜ್ ಕಲ್ಲು ಹಾಕ್ತೀವಿ, ಆಮೇಲೆ ಅದಕ್ಕೆ ಮರಳು ಹಾಕ್ತೀವಿ. ಮಣ್ಣು ಬೇಕು, ಯಾವುದು ಎಲ್ಲವೂ ಕೂಡ ನಾವು ಯಾವುದು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಎಲ್ಲ ಪ್ರಕೃತಿಯಿಂದ ಸಿಕ್ಕಿರ್ತದೆ. ಪರ್ವತಾಷ್ಟಮಿ ಸೀಕತ ಅಷ್ಟಮಿ, ಸೀಕತ ಅಂದರೆ ಸಂಸ್ಕೃತದಲ್ಲಿ ಮರಳಿರುವ. ಆಮೇಲೆ ವನಸ್ಪತಯಷ್ಟಮಿ, ಮರಗಿಡ ಬಳ್ಳಿಗಳಿರುವ. ನಮಗೆ ಎಷ್ಟೊಂದು ಸತಿ ನಾವು ಮರ ಮಟ್ಟುಗಳು ಬೇಕಾದರೆ ಯಾವುದೇ ಒಂದು ಅದು ಕೂಡ ಬೇಕು, ಮರಗಿಡ ಬಳ್ಳಿಗಳಿರೋ. ಅದಕ್ಕೆ ನಮಗೆ ವಸತಿಗೆ ಮೊದಲು ಫುಡ್ಗಾಯಿತು, ಆಮೇಲೆ ವಸತಿಗೆ ಮರಗಿಡ ಬಳಗಳಿರುವ ವನಸ್ಪತಿ ಅಷ್ಟಮಿ. ಆಮೇಲೆ ಹಿರಣ್ಯಂಚಮೆ ಅಂದರೆ ಚಿನ್ನ ಕಬ್ಬಿಣ ಸೀಸ ತಾವರ ಕಪ್ಪು ಲೋಹ ಕಂಚು ತಾಮ್ರ ಮುಂತಾದ ಲೋಹಗಳು ಎಲ್ಲ ಮನೆ ಕಟ್ಟಕ್ಕೆ ನಾವೇ ಬೈಂಡಿಂಗ್ ವೈರ್ ಬೇಕು, ಕಬ್ಬಿಣ ಬೇಕು, ನೋಡ್ಕೊಳ್ಳೋಣ ಎಲ್ಲನೂ. ಇಷ್ಟನ್ನು ಕೂಡ ನಾವು ಋಷಿ ರುದ್ರದಲ್ಲಿ ಋಗ್ವೇದ ಕಾಲದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಏನೇನು ಇರಬೇಕು ಅದೆಲ್ಲ ನಮಗೆ ಕೊಡು, ಚಮೆ ಚಮೆ ಚಮೆ. ಆ ದೃಷ್ಟಿಯಿಂದ ಈಗ ಅಶ್ಮ ಚಮೆ ಮೃತ್ತಿಕಾ ಚಮೆ ಗಿರಯಶ್ಚಮೆ ಪರ್ವತಾಶ್ಚಮೆ ಸೀಕತಾಶ್ಚಮೆ ವನಸ್ಪತಯಶ್ಚಮೆ ಹಿರಣ್ಯಂಚಮೆ ಆಯಶ್ಚಮೆ ಸೀಸಂಚಮೆ ತ್ರಪುಶ್ಚಮೆ ಶ್ಯಾಮಂಚಮೆ ಲೋಹಂಚಮೆ ಎಲ್ಲ ಚಿನ್ನ ಕಬ್ಬಿಣ ಸೀಸ ತವರ ಕಪ್ಪು ಲೋಹ ಕಂಚು ತಾಮ್ರ ಮುಂತಾದ ಲೋಹಗಳಿರುವ ಇವನ್ನೆಲ್ಲ ನಮಗೆ ಕರುಣಿಸು ರುದ್ರ ಅಂತ ಕೇಳಿದೆ. ನೆಕ್ಸ್ಟು ಅಗ್ನಿಶ್ಚಮೆ ಪ್ರದೇಶ ಅಂದರೆ ಇದೆಲ್ಲ ಅಗ್ನಿಯೂ ನಮಗೆ ಬೇಕು. ಯಾಕೆಂದರೆ ಆ ಅದನ್ನೆಲ್ಲ ಒಂದು ಬೈಂಡಿಂಗ್ ಮಾಡಬೇಕು ಅಂದರೆ ಒಂದು ಮಿನಿಮಮ್ ಹೀಟ್ ಬೇಕಾಗುತ್ತೆ. ಅದನ್ನ ಅಗ್ನಿಶ್ಚಮೆ ಜೊತೆಗೆ ಬರೀ ಇಷ್ಟು ಇದ್ಬಿಟ್ರಾಗ ಸಿಮೆಂಟೆಲ್ಲ ಯಾತಲ್ಲಿ ಕಲಿಸ್ಬೇಕು ನಾವು. ಆಪಶ್ಚಮೆ ನೀರು ಬೇಕು. ನೆಕ್ಸ್ಟು ವೀರುದಶ್ಚಮೆ ಗಿಡಗಳು, ಎಲ್ಲ ಮರಗಳು ನಾವೆಲ್ಲ ಹಾಕ್ಬೇಕಾದ್ರೆ ಕೂಲಾಗಲಿ ಅಂತ ಎಲ್ಲ ನೋಡಿ ಏನೇನೇನು. ನಾನು ಅದನ್ನೇ ಹಿಂದಿನ ಸಂಚಿಕೆಯಲ್ಲಿ ಹೇಳ್ಕೊಂಬರ್ತಾಯಿದ್ದೆ, ಅದನ್ನು ಮಕ್ಕಳೆಲ್ಲ ಗಮನಿಸ್ತಿದ್ದಾರಂತೆ. ಏನು ಬಿಟ್ಟಿದ್ದಾರೆ ನೋಡೋಣ. ಅಂಕಲ್ ಹೇಳಿದ್ದಾರೆ 11 ಅನುವಾಕ ಇದೆ ಚಮಕದಲ್ಲಿ, ಯಾವ್ದಾದ್ರು ಬಿಟ್ಟಿದ್ರೆ ಹೇಳಿ 12ನೇದು ಮಾಡ್ತೀವಿ ಅಂತ. ಇನ್ನೂ ಒಂದು ಸಿಕ್ಕಿಲ್ವಂತೆ ಇದುವರೆಗೂ. ಇದು ನಮ್ಮ 5ನೇ ಅನುವಾಕ, ಸೊ ಸಿಕ್ಕಿಲ್ಲದೆ ಇರೋದು. ಇನ್ನೂ ನೋಡೋಣ ಏನೇನು ಬಿಟ್ಟಿದ್ದಾರೆ ಅಂತ. ನೆಕ್ಸ್ಟು ಅಗ್ನಿಶ್ಚಮೆ ಆಪಶ್ಚಮೆ ವೀರುದಶ್ಚಮೆ ಅಂದರೆ ಗಿಡಗಳು ಅಂತ, ವೀರುದಶ್ಚಮೆ. ನೆಕ್ಸ್ಟು ಔಷಧಯಶ್ಚಮೆ, ಔಷಧಯಶ್ಚಮೆ ಯಾಕೆಂದರೆ ಔಷಧಿಯುಕ್ತ ಸಸ್ಯಗಳು ಬೇಕು. ನಮ್ಮ ಮನೆ ಕಟ್ಟಬೇಕಾದ್ರೆ ನಾವು ಓನರ್ ನಾವಿರ್ಬೋದು, ದುಡ್ಡು ಕೊಟ್ಬಿಡ್ಬೋದು, ಇಂಜಿನಿಯರ್ ಪ್ಲ್ಯಾನ್ ಮಾಡಿಕೊಟ್ಬಿಡ್ಬೋದು, ಒಬ್ಬ ಮೇಸ್ತ್ರಿ ನಿಂತ್ಕೊಂಡು. ಆದರೆ ಪಾಪ ತುಂಬ ಕೂಲಿ ಕಾರ್ಮಿಕರುಗಳು, ಅವರೆಲ್ಲ ಏನೇನು ಹೊರಬೇಕು ಆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಕನ್ಸ್ಟ್ರಕ್ಷನ್. ಬರೀ ನಮ್ಮ ನಮ್ಮ ಸಣ್ಣ ಮನೆಯೇ ತೊಗೊಳ್ಳೋಣ, ಇನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಷ್ಟೋವರೆಗೆ ಇದಕ್ಕೆ ದೇಹಕ್ಕೆ ಗಾಯಗಳಾಗುತ್ತೆ. ಅವುಗಳನ್ನೆಲ್ಲ ತಡ್ಕೋಬೇಕಾದ್ರೆ ಔಷಧಿಗಳು ಬೇಕಲ್ವಾ, ಔಷಧಯಶ್ಚಮೆ. ನೆಕ್ಸ್ಟು ಕೃಷ್ಣ ಪಚ್ಚಂಚಮೆ, ಉತ್ತು ಬೆಳೆದ ದಾನ ಆಹಾರ ಬೇಕು. ಪಾಪ ಅವರೆಲ್ಲ ನೀವು ನಾವೆಲ್ಲ ನೋಡಿರ್ಬೋದು, ಹಳ್ಳಿಗಳ ಕಡೆಯಿಂದ ಬರ್ತಾರೆ, ಕರ್ಕೊಂಬರ್ತಾರೆ ಮೇಸ್ತ್ರಿಗಳು. ಅವರೊಂದು ಬುಟ್ಟಿ ಕಟ್ಕೊಂಬಂದಿರ್ತಾರೆ, ಹೊರಗಡೆ ಹೋಗಿ ತಿನ್ನೋಕ್ಕೆ ದುಡ್ಡು ಇರಲ್ಲ, ಅಷ್ಟು ಅವ್ರಿಗೆ ಸಂಪಾದನೆ ಏನೂ ಇರಲ್ಲ. ಒಂದು ಮುದ್ದೆ ಒಂದು ಮೆಣಸಿನಕಾಯಿ ಫಸ್ಟ್ ಕ್ಲಾಸ್ ಆಗಿ ತಿನ್ಬಿಟ್ಟು ಕೆಲಸ ಮಾಡ್ತಾರೆ, ಎಷ್ಟು ಸುಮಾರಾಗಿರೋ ಶ್ರಮದ ಕೆಲಸ ಮಾಡ್ತಕ್ಕಂಥದ್ದು. ಆದ್ದರಿಂದ ಉತ್ತು ಬೆಳೆದ ಧಾನ್ಯಗಳು ಪಾಪ ಅವ್ರಿಗೆ ಸಿಗಬೇಕು ಆ ದೃಷ್ಟಿಯಲ್ಲಿ. ಆಮೇಲೆ ಅಕೃಷ್ಟಂ ಪಚ್ಚಂಚಮೆ ಅಂದರೆ ಸಹಜವಾಗಿ ಬೆಳೆದ ಧಾನ್ಯಗಳು, ಕೆಲವು ನ್ಯಾಚುರಲ್ಲಾಗಿ ಬರೋದೇ ನಮ್ಮಲ್ಲಿ ಆರ್ಟಿಫಿಷಿಯಲಾಗಿ ಕೆಲವು ಬೆಳೆಸ್ತೀವಿ, ಸಹಜವಾಗಿ ಅವ್ರಿಗೆ ಅಷ್ಟೇ ಸಾಕು. ಅದು ಆ ಋಗ್ವೇದಗಳ ಕಾಲದಲ್ಲೂ ಅಷ್ಟೇ, ಅದೇ ಕೃಷ್ಣ ಪಚ್ಚಂಚಮೆ ಅಕೃಷ್ಟಂ ಪಚ್ಚಂಚಮೆ ಸಹಜವಾಗಿ ಬೆಳೆದ ಧಾನ್ಯಗಳು. ಆಮೇಲೆ ಗ್ರಾಮ್ಯಾಶ್ಚಮೆ, ಗ್ರಾಮದಲ್ಲಿ ಸಾಕುವ ಪ್ರಾಣಿಗಳು, ಅಲ್ಲೆಲ್ಲ ಹಳ್ಳಿಗಳಲ್ಲಿ ನಾವೆಲ್ಲ ನೋಡಿದ್ದೀವಿ ಕೋಳಿ ಕುರಿ ಇವೆಲ್ಲ ಬೇಕೇ ಬೇಕು, ಕುರಿ ಹಂದಿ. ಸೊ ಯಾವ್ಯಾರು ಇದು ಕೂಡ ನಾನ್ ವೆಜಿಟೇರಿಯನ್ನು ನಾವು ಆಹಾರದ ವಿಚಾರದಲ್ಲಿ ಮಾತಾಡೋ ಹಾಗಿಲ್ಲ, ಅವರವರ ಆಹಾರ ವೆಜಿಟೇರಿಯನ್ನು ಐ ಮೇ ನಾಟ್ ಲೈಕ್ ನಾನ್ ವೆಜಿಟೇರಿಯನ್, ಅವರು ನಾನ್ ವೆಜಿಟೇರಿಯನ್ಸು ದೇ ಲೈಕ್ ಬೋತ್ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್. ಅದು ಅವರ ಆಹಾರ ಪದ್ಧತಿ, ಅದರ ಬಗ್ಗೆ ನಾವು ವಿ ಶುಡ್ ನೆವರ್ ಕಾಮೆಂಟ್ ಆಹಾರ. ಯಾಕೆಂದರೆ ಇವನ್ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿನ ಜಿಂಕೆನ ಇದು ಹುಲಿ ಸಿಂಹ ಇವೆಲ್ಲ ಬೇಟೆ ಆಡುತ್ತವೆ, ಸೊ ಒಂದಕ್ಕೊಂದಕ್ಕೆ ಪೂರಕ. ಆದ್ದರಿಂದ ಹಾವು ಕೂಡ ಅಂದರೆ ಗ್ರಾಮ್ಯಾಶ್ಚಮೆ, ಗ್ರಾಮದಲ್ಲಿರುವ. ಇದಲ್ಲದೇ ಹಸು ಕರು ನಮಗೆ ಬೇಕಾಗಿರುವಂಥ ಆ ಸಾಕುಪ್ರಾಣಿಗಳು ನಮಗೆ ದೊರಕಲಿ. ನೆಕ್ಸ್ಟು
ಆರಣ್ಯಾಶ್ಚಮೆ ಅರಣ್ಯದಲ್ಲಿರುವ ಪ್ರಾಣಿಗಳು ಬೇಕು. ಯಾಕೆ ಅಂದರೆ ಅವು ಇಲ್ಲಿಗೆ ಬರೋದು ಬೇಡ ನಮ್ಮ ಗ್ರಾಮಕ್ಕೆ, ಆದರೆ ಅಲ್ಲಿ ವೆಜಿಟೇಷನ್ನು ಅಲ್ಲಿರೋ ಜಿಂಕೆಗಳೆಲ್ಲ ಇಲ್ಲಿಗೆ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ಎಲ್ಲ ಇರೋ ಕಾಡಲ್ಲಿರೋ ಜಿಂಕೆಗಳು ನಾವು ಬೆಳೆದ ಬೆಳೆ ಎಲ್ಲ ತಿಂದುಬಿಡುತ್ತೀವಿ. ಅದಕ್ಕೆ ಎಷ್ಟು ಬೇಕು ಅಷ್ಟು, ಅಂದರೆ ನೇಚರು ಎಲ್ಲನೂ ಯಾವ್ಯಾವ ಪ್ರಪೋರ್ಷನ್ ಎಷ್ಟೆಷ್ಟು ಇರಬೇಕು ಅನ್ನೋದನ್ನ ಪ್ರಕೃತಿ ತಗೊಳ್ಳೋ ಅಂತ ಸೂಪರ್ವಿಷನ್ನು, ಓವರಾಲ್ ಸೂಪರ್ವಿಷನ್ನು ರುದ್ರ ಅಂದರೆ ಪ್ರಕೃತಿ ಪುರುಷರು. ಅದಕ್ಕೆ ನಾವು ಎಷ್ಟು ನಮಕ ಮಾಡಿದ್ರೂ ಸಾಲೋದಿಲ್ಲ. ಅದೇ ಇಲ್ಲಿ ಬರೀ ಚಮೆ ಚಮೆ ಅಂತ ಕೇಳ್ತಾ ಇದ್ದೀವಿ. ಅದನ್ನು ನೆಕ್ಸ್ಟ್ ಏನು, ಯಜ್ಞೇನ ಕಲ್ಪತ, ಇವೆಲ್ಲವೂ ನಾವು ಮಾಡುವ ಯಜ್ಞಗಳಿಂದ ವೃದ್ಧಿಯಾಗಲಿ. ವಾಟ್ ಈಸ್ ಯಜ್ಞ ಇಲ್ಲಿ ಅಂದರೆ ನಮಗಿಂತ ಕೊಟ್ಟಿರುವಂಥ ಕೆಲಸನ ನಾನು ವರ್ಕ್ ವರ್ಷಿಪ್ ವಿಜ್ಡಮ್ ಅದನ್ನು ಸರಿಯಾಗಿ ಮಾಡಿಕೊಂಡು ಹೋದರೆ ಅದೇ ಯಜ್ಞ. ಆಮೇಲೆ ಒಂದು ಸಾಂಪ್ರದಾಯಿಕವಾಗಿ ಮಾಡಿ ಎಲ್ರಿಗೂ ಆ ಯಜ್ಞದ ಒಂದು ಏನು ಅಂತ ಪರಿಕಲ್ಪನೆ ಅಂದರೆ ಒಂದು ಹವಿಸ್ಸನ್ನು ಅಗ್ನಿದೇವನ ಮೂಲಕ ರುದ್ರನಿಗೆ ರುದ್ರಾಭಿಷೇಕ ಮಾಡಿ ಯಜ್ಞ ಮಾಡಿ ನಮ್ಮ ಗ್ರ್ಯಾಟಿಟ್ಯೂಡ್ನ ಸ್ಪೆಷಲ್ ಅಕೇಷನ್ಸನ್ನು ನಾವು ಹಬ್ಬ ಹರಿದಿನಗಳಲ್ಲಿ ಮಾಡಲ್ವಾ, ಹಾಗೆ ಇದನ್ನು ನಾವು ಮಾಡಬೇಕು. ಯಾವುದೇ ಒಂದು ನಾವು ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ ರಿಪ್ ಅಂದರೆ ಆಗೋಗಿದೆ ಬಂದು, ಆದರೆ ನಾವು ಅದನ್ನು ಈಗ 75ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಅಂತ ನಾವೆಲ್ಲ ಮಾಡೋದಿಲ್ವೀಗ. ಆ ರೀತಿ ಕೂಡ ನಾವು ಪ್ರತಿ ನಿಮಿಷವೂ ಕೂಡ ಇವನ್ನೆಲ್ಲ ಕೊಟ್ಟಿರ್ತಕ್ಕಂಥ ಆ ಪ್ರಕೃತಿಗೆ ನಾವು ಯಾವ ರೀತಿ ಗ್ರ್ಯಾಟಿಟ್ಯೂಡ್ ತೋರಿಸಿ, ಇದು ಗ್ರ್ಯಾಟಿಟ್ಯೂಡ್ ಈಗೆಲ್ಲ ಮುಂಚೆ ಕ್ಷಮೆ ಕ್ಷಮೆ ಆದಮೇಲೆ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಆ ಪ್ರಕೃತಿ ಪುರುಷರಿಗೆ ನಾವು ಎಲ್ಲ ಒಟ್ಟಿಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಜನಸಂಖ್ಯೆ ಈವನ್ ಪ್ರಾಣಿಗಳ ಪರವಾಗಿ ಕೂಡ ನಾವು ನಿಮಗೆ ನಮಸ್ಕರಿಸ್ತೀವಿ ಅನ್ನೋದು ಆ ನಮನ ಈಗ ಈ ಚಮಕ. ಆದ್ದರಿಂದ ಇವೆಲ್ಲವೂ ನಾವು ಮಾಡುವ ಯಜ್ಞಗಳಿಂದ ವೃದ್ಧಿಯಾಗಲಿ. ಯಜ್ಞೇನ ಕಲ್ಪತ. ನೆಕ್ಸ್ಟು ವಿತ್ತಂಚಮೆ, ವರ್ತಮಾನದಲ್ಲಿ ನನ್ನ ಹತ್ತಿರುವ ಧನವು. ಈಗ ನನ್ನ ಹತ್ರ ಪ್ರತಿಯೊಬ್ಬರ ಹತ್ರನೂ ಕೂಡ ಒಂದು ಫರ್ ಟೈಮ್ಲಿ ಅಂದ್ಬಿಟ್ಟು ಒಂದಿಷ್ಟು ಹಣ ಅಥವಾ ಹಣ ಇಲ್ಲದಿದ್ದರೆ ಅದರ ಆಲ್ಟರ್ನೇಟಿವ್ ಆಗಿ ಚಿನ್ನ ಬೆಳ್ಳಿ ಯಾವುದೋ ಒಂದು ಎಕ್ಸ್ಚೇಂಜಬಲ್ ಥಿಂಗ್ಸ್ನ ಇಟ್ಕೊಂಡಿರ್ತಾರೆ. ಯಾಕಂದರೆ ಅದು ಇನ್ ಟೈಮ್ಸ್ ಆಫ್ ಎಮರ್ಜೆನ್ಸಿ ಅಂತ. ಅದು ಕೂಡ ವರ್ತಮಾನದಲ್ಲಿ ಅಂದರೆ ಅಟ್ ಪ್ರೆಸೆಂಟ್. ಯಾಕೆ ಅದು ಮಾತು ಹೇಳಿದ್ದಾರೆ ಅಂದರೆ ಇದು ನಾ ಬದುಕಿರೋವರೆಗೆ ಮಾತ್ರ ಅದು ನಮ್ಮದಾಗಿರುತ್ತೆ. ಒಂದು ಗಳಿಗೆ ಹೋದ್ಮೇಲೆ ಯಾವಾಗಲೂ ಅಲೆಕ್ಸಾಂಡರ್ ಕತೆ ಹೇಳ್ತಿರ್ತೀವಿ. ಎಷ್ಟೇ ಇದ್ದರೂ ಕೂಡ ನಾವು ಮುಗಿದ ಮೇಲೆ ಈ ಪ್ರಾಣ ಮೂಲ ಪ್ರಾಣಕ್ಕೆ ಹೋಗಿ ಸೇರ್ಕೊಂಬಿಟ್ರೆ ಈ ಅಲ್ಪ ಪ್ರಾಣ ಮಹಾಪ್ರಾಣ ಅದೆಲ್ಲ ಗೌಣ ಆಗಿಬಿಡುತ್ತೆ. ನಾವು ಇರುವವರೆಗೆ ವರ್ತಮಾನ ಅಂದರೆ ಇದರಲ್ಲಿ ಇನ್ನೊಂದು ಮೆಸೇಜ್ ಏನು ಅಂದರೆ ವಿ ಆಲ್ವೇಸ್ ಶೂಟಿಂಗ್ ದಿ ಪ್ರೆಸೆಂಟ್. ನಮ್ಮನ್ನು ಇಷ್ಟು ಮಟ್ಟಿಗೆ ಇಟ್ಟಿದೆಯಲ್ಲ ಪ್ರಕೃತಿ, ಅದಕ್ಕೆ ನಾವು ಏನು ಕೊಟ್ಟರು ಸಾಲದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿದ್ದೆ. ವರ್ತಮಾನದಲ್ಲಿ ನನ್ನ ಹತ್ತಿರುವ ಧನ ಅಂದರೆ ಬರೀ ಹಣ ಅಂತಲೇ ಅರ್ಥ. ನಮ್ಮ ಪ್ರಾಣ ಇಷ್ಟು ಚೆನ್ನಾಗಿದ್ದಿಲ್ಲ, ಆರೋಗ್ಯ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಅದನ್ನು ಕೊಟ್ಟಿದೆಯಲ್ಲ, ಇವೆಲ್ಲ ಬಹಳ ವ್ಯಾಖ್ಯಾನ ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ವಿತ್ತಂಚಮೆ ಬೆಲೆ ವಿತ್ತಿಶ್ಚಮೆ ನೋಡಿ ಇಲ್ಲಿ ಎಷ್ಟು ಇನ್ನು ಮುಂದೆ ಸಂಪಾದಿಸುವ ಧನವು ಕೂಡ ನಾವು ಇವ ಈ ಗಳಿಗೆಯಲ್ಲಿದೆ, ಇನ್ನು ಮುಂದೆ ನಮಗೇನೋನೋ ಬರ್ಬೋದು, ಅದು ಕೂಡ ಅದು ಸಮೃದ್ಧಿಯಾಗಿರಲಿ ಮತ್ತು ಇಂಟ್ಯಾಕ್ಟ್ ಆಗಿರಲಿ. ಯಾವ್ಯಾವುದೋ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿಬಿಟ್ಟು ಉಂಡೆ ನಾಮ ಹಾಕ್ಕೊಳ್ಳೋದು ಬೇಡ ನೋಡಿ, ಅದನ್ನು ಕೂಡ ಇನ್ನು ಮುಂದೆ ಸಂಪಾದಿಸಿದನು. ಆಮೇಲೆ ಭೂತಂಚಮೆ, ಹಿಂದೆ ನೋಡಿ ವರ್ತಮಾನ ಆಯಿತು, ಮುಂದೆ ಆಯಿತು, ಭವಿಷ್ಯತ್ತೇ ಆಯಿತು, ವರ್ತಮಾನ ಆಯಿತು, ಭೂತಂಚಮೆ ಅಂದರೆ ಹಿಂದೆ ಸಂಪತ್ತು ನಮಗೆ ಅಂದರೆ ಅರ್ಥ ನಾವೀಗೇನು ಅನುಭವಿಸ್ತಿದ್ವಿ ಪ್ರಪಂಚ ಹೊಲ ಗದ್ದೆ ಭೂಮಿ ಮನೆ ಮಠ ಎಲ್ಲವೂ ಕೂಡ ಇನ್ನೊಬ್ಬರು ಮಾಡಿಟ್ಟಿದ್ದು ಅದನ್ನು ನಾವು ಈಗ ಇಟ್ಕೊಂಡಿದ್ದೀವಿ, ಅದನ್ನು ನಾವು ಇಂಪ್ರೂವ್ ಮಾಡಿಬಿಟ್ಟು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅನ್ನೋದೇ ಈ ಚಮೆಯ ಇನ್ನೊಂದು ಉದ್ದೇಶ. ಅದಕ್ಕೆ ಭೂತಂಚಮೆ ಜೊತೆಗೆ ಭೂತಿಶ್ಚಮೆ, ನಾನು ಸಂಪಾದಿಸಿದ ಗದ್ದೆ ಹೊಲ ಮುಂತಾದ ಸ್ಥಿರಾಸ್ತಿಗಳು ಯಾವ ಕೋರ್ಟಲ್ಲೂ ಸ್ಥಿರಾಸ್ತಿ ಚರಾಸ್ತಿ ಇಷ್ಟು ಚೆನ್ನಾಗಿ ಚಮೆಯನ್ನು ಅರ್ಥ ಮಾಡ್ಕೊಂಡು ನಾವು ಸುಮ್ಮನೆ ನಾವು ಏನು ಮಾಡ್ತೀವಿ ಹೇಳೋ ಆಗ ಗಣಪಾಠಿಗಳು ಹೇಳ್ತಾರೆ ಅಶ್ಮಾಚಮೆ ಮೃತ್ತಿಕಾಚಮೆ ಗಿರಿಯಷ್ಟಮೆ ಪರ್ವತಷ್ಟಮೆ ಸಿಕತಾಷ್ಟಮೆ ಎಷ್ಟು ಚೆನ್ನಾಗಿದೆ, ಅದರಲ್ಲೊಂದು ಲಿದಮ್ ಇದೆ, ಒಂದು ಮಂತ್ರ ಅಂತ ಗೊತ್ತಾಗುತ್ತೆ. ಇದರ ಅಂತರ ಅರ್ಥ ಲೌಕಿಕ ಅರ್ಥ ಹಾಗೂ ಹೇಗೆ ಅನ್ವಯ ಅರ್ಥ ತಿಳ್ಕೊಂಡಾಗ ಆಗೋ ಆನಂದ. ನಾನು ಹಿಂದಿನ ಸಂಚಿಕೆ 125 ಸಂಚಿಕೆಗಳನ್ನು ಮಾಡಿರೋದನ್ನು ಕೇಳ್ಕೊಂಬರ್ತಿರುವಾಗ ಮತ್ತು ನಿನ್ನೆ 4 ವರ್ಚುವಲ್ ಕ್ಲಾಸ್ ಮಾಡಿದಾಗ ನಿಜ ಸರ್ ಈಗ ಅರ್ಥ ಬೇಡ ನಾವು ಅದನ್ನೇ ಏನೇನಿದೆ ಅಂತ ಒಂದೊಂದು ಈಗ ವರ್ಚುವಲ್ ಕ್ಲಾಸ್ ಶುರು ಮಾಡಿದ್ಮೇಲೆ ನಿಮಗೆ ಅದನ್ನು ನೋಡಲೇಬೇಕು ಅನ್ನೋ ಇದು ಅಲ್ಲದೇ ನೀವು 1700 ಎಷ್ಟು ಇದು 1717 ಈಗ ನಡೀತಾ ಇರೋದು ಅಷ್ಟು ನೋಡೋಕ್ಕೆ ನಮಗೆ ಜನ್ಮ ಸಾಕಾಗುತ್ತಾ ಅಂತ ಪಾಪ ಎಲ್ಲ ಕೇಳ್ತಾ ಇದ್ದಾರೆ.
ನಿಜ ನೋಡ್ಬೇಕು, ನೋಡೇ ನೋಡ್ತೀವಿ ಸರ್. ರಜೆಗಳು ಸಿಕ್ಕಿದಾಗೆಲ್ಲ ನಾವು ಯಾವ್ಯಾವುದೋ ಈಗಿನ ಕಾಲದ ಟಿ ವಿಗಳು ಲೇಟೆಸ್ಟ್ ಒಂಚೂರು ನ್ಯೂಸ್ ನೋಡ್ಕೊಂಬಿಟ್ಟು ಇನ್ನು ಮುಂದೆ ಎಲ್ಲ ಅದೆಲ್ಲ ಬಂದ್ ಮಾಡಿಬಿಟ್ಟು ಈ ಯೂಟ್ಯೂಬ್ಗೆ ಹೋಗಿ ವಿ ನಂಜುನ್ ಸ್ವಾಮಿ ಅಂತ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರ ಜೊತೆನೂ ಹಂಚ್ಕೋತೀವಿ ಅಂತ ಹೇಳಿರೋದ್ರಿಂದ ಈ ಕೊನೆಯ ಈ ನಾಲ್ಕು ನಾಮನ ನುಡಿಸ್ಬಿಡ್ತೀನಿ. ಅಶ್ಮಾಚಮೆ ಅಶ್ಮಾಚಮೆ ಮೃತ್ತಿಕಾಚಮೆ ಗಿರಯಶ್ಚಮೆ ಪರ್ವತಾಶ್ಚಮೆ ಸಿಕತಾಶ್ಚಮೆ ವನಸ್ಪತಯಶ್ಚಮೆ ಹಿರಣ್ಯಂಚಮೆ ಯಶ್ಚಮೆ ಸೀಸಂಚಮೆ ತ್ರಪುಶ್ಚಮೆ ಶಾಮಮುಚಮೇ.